ಮಾಂಗೂರು ಗ್ರಾಮದ ದೊಂಡಿರಾಮ್ ವಿಷ್ಣು ಕುಸಾಳೆ ಅವರು ನಿಪ್ಪಾನಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಾಜರಾಗಿ ಫಿರ್ಯಾದಿ ಕೊಟ್ಟಿದ್ದರು ಅದರಲ್ಲಿ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಸಾಯಂಕಾಲ ನಾಲ್ಕು ನಾಲ್ವತ್ತು ಗಂಟೆಗೆ ನಾನು ವ್ಯಾಪಾರ ಮುಗಿಸಿಕೊಂಡು ನನ್ನ ಅಂಗಡಿಯಲ್ಲಿದ್ದ ಐದು ಲಕ್ಷ ನಲವತ್ತು ಸಾವಿರ ಕಿಮ್ಮತ್ತಿನ ಎಪ್ಪತ್ತೈದು ಗ್ರಾಮ್ ತೂಕದ ಚಿನ್ನದ ಆಭರಣಗಳು ಮತ್ತು ಎರಡು ಪಾಯಿಂಟ್ ಐದು ಕೆಜಿ ತೂಕದ ಬೆಳ್ಳಿಯ ಆಭರಣಗಳನ್ನು ತೆಗೆದುಕೊಂಡು ನನ್ನ ಸ್ವಗ್ರಾಮವಾದ ಮಾಂಗೂರಿಗೆ ನನ್ನ ಮೋಟಾರ್ ಸೈಕಲ್ ಮೇಲಿಂದ ತೆರಳುತ್ತಿದೆ ಆಗ ಬಿವಶಿ ಗ್ರಾಮ ಹಾದಿಯಲ್ಲಿ ನನ್ನ ಹಿಂದಿನಿಂದ ಯಾರೋ ಮೂರು ಜನ ಕಳ್ಳರು ಮೋಟಾರ್ ಸೈಕಲ್ ಮೇಲಿಂದ ಬಂದು ನನಗೆ ಅಡ್ಡಗಟ್ಟಿ ನನ್ನನ್ನು ಮೋಟರ್ ಸೈಕಲ್ ಮೇಲಿಂದ ಕೆಳಗೆ ತಳ್ಳಿ ನನ್ನ ಹತ್ತಿರ ಇದ್ದ ಚಿನ್ನದ ಮತ್ತು ಬೆಳ್ಳಿಯ ಆಭರಣಗಳ ಬ್ಯಾಗ್ಗಳನ್ನು ಜಬರಿಯಿಂದ ಕಿತ್ತುಕೊಂಡು ಹೋಗಿದ್ದಾರೆ ಎಂದು ದಾಖಲಿಸಿದರು ಸದರಿ ಪ್ರಕರಣದಲ್ಲಿ ಬಸವರಾಜ್ ಎಲಿಗಾರ್ ಡಿಎಸ್ಪಿ ಚಿಕ್ಕೋಡಿ ಇವರ ಮಾರ್ಗದರ್ಶನದಲ್ಲಿ ಸಂಗಮೇಶ್ ವಿ ಶಿವಯೋಗಿ ಸಿಪಿಐ ನಿಪ್ಪಾಣಿ ಇವರ ನೇತೃತ್ವದಲ್ಲಿ ಅನಿಲ್ ಕುಮಾರ್ ಪಿಎಸ್ಐ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆ ನಂದೀಶ್ ಶ್ರೀಶೈಲ್ ಗತ್ಗಿ ಸಂಜಯ್ ಕಾಡಗೌಡರ್ ಗೋಪಾಲ್ ಪಡಿಗೇರ್ ಜಿಟಿ ಜರೆ ಶೇಖರ್ ಅಸೋದೆ ಎಂಎಫ್ ನದಾಫ್ ರಾಘವೇಂದ್ರ ಮೇಲ್ಗಡೆ ಪ್ರಶಾಂತ್ ಕುದರಿ ಶಿವಾನಂದ್ ಸಾರವಾಡ್ ಉಗಾರೆ ರಮೇಶ್ ಬೈರನ್ನವರೊಂದಿಗೆ ತಂಡ ರಚಿಸಿಕೊಂಡು ಜಿಲ್ಲಾ ತಾಂತ್ರಿಕ ವಿಭಾಗ ಸಿಬ್ಬಂದಿಗಳಾದ ಸಚಿನ್ ಪಾಟೀಲ್ ವಿನೋದ್ ಥಕ್ಕನ್ನವರ್ ಇವರ ಸಹಾಯದಿಂದ ಕಾರ್ಯಾಚರಣೆ ನಡೆಸಿ ಒಟ್ಟು ಆರು ಜನ ಡಕಾಯಿತ ಆರೋಪಿತರಲ್ಲಿ ನಾಲ್ಕು ಜನ ಆರೋಪಿತರನ್ನು ಪತ್ತೆ ಮಾಡಿ ಅವರಿಂದ ಒಟ್ಟು ಎಪ್ಪತ್ತೈದು ಗ್ರಾಂ ಚಿನ್ನದ ಆಭರಣಗಳನ್ನು ಮತ್ತು ಎರಡು ಪಾಯಿಂಟ್ ಐದು ಕೆಜಿ ತೂಕದ ಬೆಳ್ಳಿ ಆಭರಣಗಳನ್ನು ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಎರಡು ಮೋಟಾರ್ ಸೈಕಲ್ಗಳನ್ನು ನಾಲ್ಕು ಮೊಬೈಲ್ಗಳನ್ನು ಸೇರಿದಂತೆ ಒಟ್ಟು ಆರು ಲಕ್ಷದ ಐವತ್ತು ಸಾವಿರ ಕಿಮ್ಮತ್ತಿನ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇನ್ನಿಬ್ಬರು ಆರೋಪಿಗಳನ್ನು ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ ಸದರಿ ಕಾರ್ಯಾಚರಣೆ ಬಗ್ಗೆ ಬೆಳಗಾವಿ ಎಸ್ಪಿ ಹಾಗೂ ಬೆಳಗಾವಿ ಹೆಚ್ಚುವರಿ ಎಸ್ಪಿ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ